ಹಾಂ, ಸಿಪ್ಪೆ ಏನು ಚೂಳಿಯಲ್ಲಿ ಕಣೆಯಿಂದ ಹರಿಗೆ ಬಿದ್ದ ನಮ್ಮ ವೇಸ್ಟ್ ಸಿಪ್ಪೆನ ಚೂಳಿಯಲ್ಲಿ ತುಂಬಿ ಮತ್ತೊಬ್ಬ ತಲೆಗೋ ಮತ್ತೊಬ್ಬರಿಗೆ ಯಾರಿಗಾರು ನೆಗ್ಗಿ ಇದು ಎಲ್ಲಿ ಸಾಗಿಸ್ಬೇಕಾದ್ರೆ ಸ್ವಲ್ಪ ದೂರ ಸಾಗಿಸ್ಬೇಕಾಗ್ತಿತ್ತು, ಎರಡು ಜನ ಬೇಕಾಗಿತ್ತು. ನನ್ನ ಕಲ್ಪನೆಯಿಂದ ನಾನೇ ಒಂದು ಸಣ್ಣ ಟಿಪ್ಪರ್ ಟೈಪ್ ಕಬ್ಬಿಣದ ಗಾಲಿ ಹಚ್ಚಿ ಅದಕ್ಕೊಂದು ಕಬ್ಬಿಣದ ಚೂಳಿನೇ ಫಿಕ್ಸ್ ಮಾಡಿದೆ. ಅದರಲ್ಲಿ ಒಬ್ಬ ಒಂದು ತುಂಬ್ಕೊಂಡು ಹೋಗಿ ಅದು ಯಾವ ಜಾಗಕ್ಕೆ ಹೋಗಬೇಕು ಅಲ್ಲಿಗೆ ಹೋದ್ಮೇಲೆ ಇದ್ರ ಹಿಡಿದು ಎತ್ತಿಬಿಟ್ರೆ ಚೂಳಿ ತಾನಾಗೆ ಚೆಲ್ಕರ್ತದೆ. ಅದರಿಂದ ಅದು ತುಂಬ ಎಷ್ಟು ದೂರ ಅವ್ರು ತಗೊಂಡೋಗಿ ಹಾಕ್ಬೋದು. ಅದರಿಂದ ಸುಮಾರು ತುಂಬ ಅನುಕೂಲ ಆಯ್ತು ನನಗನ್ಸ. ಇದಕ್ಕೆ ಏನೇನು ಬಳಸಿದ್ರಿ? ಅದಕ್ಕೆ ಕಬ್ಬಿಣ ನಾಲ್ಕು ಎರಡು ಗಾಲಿ ಹಾಕಿದ್ದೆ, ಉಳ್ಳು ಗಾಲಿ ಹಾಕಿದ್ದೆ, ಕಬ್ಬಿಣದ್ದು ಹಿಡಿಕೆ ಒಂದು ಮರದ ಹಿಡಿಕೆ ಮಾಡ್ಕೊಂಡಿದ್ದೆ. ಇದಕ್ಕೆ ಯಾರಾದರೂ ಮಾಡ್ಕೋಬೇಕಾದ್ರೆ ಎಷ್ಟು ಖರ್ಚು ಮಾಡ್ಬೋದು? ಅದೊಂದು ಆರೇಳು ಐದಾರು ಸಾವಿರದೊಳಗೆ ಮುಗಿಬೋದು ಅದರೊಳಗೆ ಮಾಡ್ಕೊಂಡು. ಯಾವಾಗಲೂ ಉಳಿತದೆ? ಯಾವಾಗಲೂ ಉಳಿತದೆ. ಮತ್ತು ಬೇರೆ ಎಂಥವ್ರು ನಮ್ಮದು ಈ ಕೊಟ್ಟಿಗೆಯಲ್ಲಿ ದೊಡ್ಡ ಕೊಟ್ಟಿಗೆ ಆದರೆ ದೊರಕಿನ ಗೊಬ್ಬರ ತೆಗಿಬೇಕಾದರೂ ಅದನ್ನು ಉಪಯೋಗಿಸಿದ್ರು. ಗೊಬ್ಬರ ಗುಂಡಿಗೆ ಡೈರೆಕ್ಟ್ ಹೋಗಿ ಗೊಬ್ಬರ ಒಬ್ಬನೇ ಆರಾಮು ಯೂಸ್ ಆಗಿ ಯಾರು ಹೆಂಗಸ್ತಾರು ತೆಗೆದು ಹಾಕ್ಬೋದು. ತುಂಬ ಎಂಥವ್ರು ಅಡಿಕೆ ಇದರಿಂದ ಕೊನೆ ಒಣ ಕೊನೆ ಅಥವಾ ಒಂದು ಅಡಿಕೆ ಕೊನೆ ಕೊಯ್ಲಿಲು ದಾರಿಯೆಲ್ಲ ಸರಿಯಾಗಿದ್ದರೆ ಒಬ್ಬನೇ ತಂದು ಎರಡು ಚೂಳಿ ಆಗೋಷ್ಟು ಕೊನೆ ಅದರಲ್ಲಿ ಹಾಕ್ಕೊಂಡು ತಂದು ಮನೆ ಅಂಗಳಕ್ಕೆ ಹಾಕ್ಬೋದು. ಯಾಕೆ ದಾರಿ ಸ್ವಲ್ಪ ಸರಿ ಇರಬೇಕು, ಎಲ್ಲ ಜಾಗದಲ್ಲಿ ಆಗ್ತದೆ ಹೇಳಲಿಕ್ಕಾಗೋದಿಲ್ಲ. ಅದೇ